ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನಮಸ್ಕಾರ, ರಾಮೋದಯ. ರಾಮನೂರಿನ ರಾಜವೈಭವ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ನಾನು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರದಲ್ಲಿದ್ದೀನಿ. 70 ವರ್ಷ ಇತಿಹಾಸ ಇರುವಂತಹ ರಾಮ ಮಂದಿರ ಇದು. ರಾಮನನ್ನು ನೀವು ಗಮನಿಸ್ತಾ ಇದ್ದೀರಾ, ಎಷ್ಟು ಸುಂದರವಾಗಿ ಶ್ರೀರಾಮನನ್ನು ಅಲಂಕಾರಗೊಳಿಸಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ನಲ್ಲಿ ಈ ರಾಮನ ದರ್ಶನ ಮಾಡುವಂತಹ, ಈ ದರ್ಶನ ಸೇವೆ ಮಾಡಿಕೊಟ್ಟಿರುವಂತಹ ಆ ರಾಮನಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಅದರ ಜೊತೆಗೆ ಅಯೋಧ್ಯೆಯಲ್ಲಿ ಇವತ್ತು 500 ವರ್ಷಗಳ ಕನಸು ನನಸಾಗ್ತಾ ಇದೆ. ಶತಕೋಟಿ ಭಾರತೀಯರ ಕನಸು ನನಸಾಗ್ತಾ ಇದೆ. ಜಾತಿ ಪಂಥ ಭೇದ ಭಾವ ಎಲ್ಲವನ್ನ ಮರೆತು ಇವತ್ತು ಇಡೀ ಹಿಂದೂಸ್ತಾನ ಒಂದಾಗಿದೆ. ಅದರ ಜೊತೆಗೆ ನ್ಯೂಸ್ ಫಸ್ಟ್ನಲ್ಲಿ ರಾಜ್ಯದಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷ ಸೇವೆಗಳು ಜರುಗ್ತಾ ಇವೆ, ಪೂಜಾ ಕೈಂಕರ್ಯಗಳು ಆಗ್ತಾ ಇವೆ, ಹೋಮ ಹವನಗಳಾಗ್ತಾ ಇವೆ, ಅದಕ್ಕಿಂತ ಮುಖ್ಯವಾಗಿ ರಾಮನೂರು ಅಯೋಧ್ಯೆಯಲ್ಲಿ ಯಾವೆಲ್ಲ ಕಾರ್ಯಗಳು ನಡೀತಾ ಇವೆ, ಯಾವೆಲ್ಲ ಪೂಜೆಗಳು ಜರುಗ್ತಾ ಇವೆ, ಆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹೇಗಾಗ್ತಾ ಇದೆ ಅಂತ ಹೇಳಿ ಇಡೀ ದಿನ ನ್ಯೂಸ್ ಫಸ್ಟ್ನೊಂದಿಗೆ ಮಾಹಿತಿಯನ್ನು ನೀವು ನೋಡಬಹುದಾಗಿದೆ. ನ್ಯೂಸ್ ಫಸ್ಟ್ನಲ್ಲಿ ಆ ಮಾಹಿತಿಯನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸ ನ್ಯೂಸ್ ಫಸ್ಟ್ ಮಾಡುತ್ತೆ ಅಂತ ಹೇಳ್ತಾ ಈಗ ಬುಲೆಟಿನ್ ಆರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೆಡ್ಲೈನ್ಸ್. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ. ರಾಮನೂರು ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನಕ್ಕೆ ಕಾತರ, ಶತಕೋಟಿಗೂ ಅಧಿಕ ರಾಮಭಕ್ತರ ತಪಸ್ಸಿಗೆ ಫಲ. ಎಂಬತ್ನಾಲ್ಕು ಸೆಕೆಂಡ್ಗಳ ಮುಹೂರ್ತದಲ್ಲಿ ರಾಮನ ಪ್ರಾಣ ತುಂಬುವ ಶಾಸ್ತ್ರ. ಗರ್ಭಗುಡಿಯಲ್ಲಿ ಪ್ರಧಾನಿ ಮೋದಿ ಸೇರಿ 5 ಪ್ರವೇಶ. ಮಧ್ಯಾಹ್ನ 12:33 ಮೂರ್ತಿಯಲ್ಲಿ ರಾಮಶಕ್ತಿ. ರಾಮನೂರು ಅಯೋಧ್ಯೆಯಲ್ಲಿ ಶ್ರೀರಾಮ ಜಪ ಶುರು. ಪುಣ್ಯ ನೆಲದಲ್ಲಿ ಪಂಚ ಘಳಿಗೆಯನ್ನ ಕಳೆಯಲಿರುವ ನಮೋ, ಮೋದಿಗಾಗಿ ನಿರ್ಮಾಣವಾಗಿದೆ ತೇಲುವ ವಿಶೇಷ ಕೊಠಡಿ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆ. ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿದೆ ದೇವ ನೆಲ. ವಿದ್ಯುತ್ ದೀಪಗಳ ಚಿತ್ತಾರ, ಹೂಗಳ ಮಕರಂದದಲ್ಲಿ ಮಿಂದೇಳ್ತಾ ಇದೆ ಅಯೋಧ್ಯೆ. ಅಯೋಧ್ಯೆ ರಕ್ಷಣೆಗೆ 7 ಭದ್ರತಾ ಕೋಟೆ. ಸರಯು ತೀರದ ನಗರದಲ್ಲಿ ರಾರಾಜಿಸ್ತಾ ಇವೆ ರಾಮನ ಬ್ಯಾನರ್. ಐತಿಹಾಸಿಕ ಘಳಿಗೆಗೆ ಸಾಕ್ಷಿಯಾಗಲು ಹರಿದು ಬಂದ ಭಕ್ತ ಕೋಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.